ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸತತ ಮೂರು ವಾರಗಳ ಕಾಲ ನಾನು ಅದೃಶ್ಯನಾಗಿದ್ದೆ ಮೂರು ವಾರ ಲಾಕ್ಡೌನ್ ಸಂದರ್ಭದಿಂದ ಇಲ್ಲಿಯವರೆಗೂ ಒಂದೇ ಒಂದು ದಿನ ನಾವು ನೀವು ಭೇಟಿಯಾಗದೇ ಇದ್ದದ್ದು ರೆಕಾರ್ಡೇ ಇಲ್ಲ ಬೆಳಗ್ಗೆ ಸಂಜೆ ಎರಡು ಹೊತ್ತು ನಿರಂತರವಾಗಿ ಈ ದೇಶದಲ್ಲಿ ನಡೆಯುವಂಥ ಆಗು ಹೋಗುಗಳ ಕುರಿತಾಗಿ ಚರ್ಚೆಯನ್ನು ಮಾಡಿದ್ದೀವಿ ಅದರಿಂದ ಸಮಾಜಕ್ಕೆ ಅನುಕೂಲ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ ಆದರೆ ನಾವು ನೀವು ವಿಷಯಗಳನ್ನು ಹಂಚಿಕೊಂಡದ್ದಂತೂ ಸುಳ್ಳಲ್ಲ ಈ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಒಂದು ಕೇರಳದ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ನನ್ನ ಆರೋಗ್ಯ ಕೈಕೊಟ್ಟಂಥ ಸಂದರ್ಭದಲ್ಲಿ ನಾನು ಇದೊಂದು ಕೇವಲ ವೈರಲ್ ಫೀವರ್ ಅಂತ ಇತರರ ಹಾಗೆ ಭಾವಿಸಿದೆ ಎಲ್ಲರೂ ಮಾಡುವ ತಪ್ಪನ್ನೇ ನಾನು ಮಾಡಿದೆ ಅದೇ ಪ್ಯಾರಾಸಿಟಮಲ್ ತಗೊಂಡೆ ಅದೇ ಅಜಿಥ್ರೊಮೈಸಿನ್ ತೆಗೆದುಕೊಂಡೆ ಎರಡು ದಿನ ಆದ ತಕ್ಷಣ ಜ್ವರ ಕಡಿಮೆ ಆಯಿತು ಹುಷಾರಾದೆ ಅಂತ ಮತ್ತೆ ಓಡಾಡೋಕ್ಕೆ ಶುರು ಮಾಡಿದೆ ಐದನೇ ದಿನ ಕಳೆದ ಮೇಲೆ ನನ್ನೊಳಗಿನ ದಾವಾನೆಲ್ಲ ಬೆಂಕಿ ಹತ್ಕೊಂಡೆ ನಡೆಯಕ್ಕೆ ಸಾಧ್ಯ ಆಗಲಿಲ್ಲ ಉಸಿರಾಟದಲ್ಲಿ ತೊಂದರೆ ಉಂಟಾಯಿತು ಕೋವಿಡ್ ಟೆಸ್ಟ್ ಮಾಡಿಸಿದೆ ಪಾಸಿಟಿವ್ ಬಂತು ಯಾವ ಪತ್ರಿಕೆ ತೆಗೆದರೂ ಕೊರೋನಾ ಸೋಂಕಿತರ ಬಲಿಯ ಸುದ್ದಿಯನ್ನು ಓದ್ತಾ ಇದ್ದಂಥ ನನಗೆ ಇದ್ದಕ್ಕಿದ್ದ ಹಾಗೆ ನನ್ನ ದೇಹವನ್ನು ಒಂದು ವೈರಸ್ ನುಂಗಿ ಹಾಕಿದೆ ಅಂತ ಗೊತ್ತಾದಾಗ ಆದ ಗಾಬರಿ ಅಷ್ಟಿಷ್ಟಲ್ಲ ಸುಳ್ಳು ಹೇಳುವುದಿಲ್ಲ ನಿಜವಾಗಲೂ ನಾನು ದಿಕ್ಕೆಟ್ಟಿದ್ದೆ ಎಲ್ಲರೂ ಫೇಸ್ಬುಕ್ನಲ್ಲಿ ಹೇಳ್ತಾರೆ ಏನೂ ಆಗೋದಿಲ್ಲ ಕೊರೋನಾ ಅನ್ನೋದು ಕೇವಲ ಅದೊಂದು ಜ್ವರ ಕೆಮ್ಮು ನೆಗಡಿ ಟೆಸ್ಟನ್ನೇ ಮಾಡಿಸ್ಬೇಡಿ ಮಾಡಿಸಿದರೆ ಸುಳ್ಳು ರಿಪೋರ್ಟ್ ಬರುತ್ತೆ ಸಾವಿರ ವಿಷಯಗಳನ್ನು ನಿಮ್ಮ ಹಾಗೆ ನಾನು ಕೇಳಿದ್ದೆ ಸ್ನೇಹಿತರೆ ನಾವು ನೀವು ಅಂದುಕೊಂಡ ಹಾಗೆ ಅಷ್ಟು ಸುಲಭದ ವೈರಸ್ ಇದಲ್ಲ ಇದೊಂದು ಡೆಡ್ಲಿ ವೈರಸ್ಸು ಅಂತ ನನ್ನ ಅನುಭವ ವೈದ್ಯರು ಹೇಳಿದರು ಮಿತ್ರರು ಹೇಳಿದರು ತಕ್ಷಣ ನೀವು ಇಮ್ಮಿಡಿಯೇಟ್ ಇನ್ವೆಸ್ಟಿಗೇಷನ್ ಮಾಡಿಸಿ ಲಂಗ್ಸ್ ಸ್ಕ್ಯಾನಿಂಗ್ ಮಾಡಿಸಿ ಅಂದರು ಸ್ಕ್ಯಾನಿಂಗ್ ಮಾಡಿದರೆ ಲಂಗ್ಸ್ ತುಂಬ ತಾಪತ್ರೆಗಳು ಉಂಟಾಗಿತ್ತು ಕೋವಿಡ್ ಪಾಸಿಟಿವ್ ಬಂದಿತ್ತು ತಕ್ಷಣ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಅಷ್ಟೊತ್ತಿಗೆ ನನ್ನ ರಕ್ತದ ಆಮ್ಲಜನಕದ ಪ್ರಮಾಣ ಕೆಳಗಡೆ ಇಳ್ದೋಗಿತ್ತು ಯಾವ ರಕ್ತದ ಆಮ್ಲಜನಕದ ಪ್ರಮಾಣ ತೊಂಬತ್ತೆರಡರಕ್ಕಿಂತ ಜಾಸ್ತಿ ಇರಬೇಕೋ ಅದು ತೊಂಬತ್ತಕ್ಕಿಂತ ಕಡಿಮೆ ಇಳಿದು ಎಂಬತ್ತಾರು ಎಂಬತ್ತೆಂಟು ಲೆವೆಲ್ ಬಂದಿತ್ತು ಗಾಬರಿ ಅದೇ ರಕ್ತದಲ್ಲಿ ಆಮ್ಲಜನಕ ಇಲ್ಲದೇ ಇದ್ರೆ ನೀವು ಓಡಾಡೋಕ್ಕಾಗೋದಿಲ್ಲ ಶ್ವಾಸಕೋಶದಲ್ಲಿ ಸೋಂಕಿದ್ರೆ ನೀವು ಮಾತಾಡೋಕ್ಕಾಗೋದಿಲ್ಲ ಯಾವಾಗ ಇಂಥ ಸ್ಥಿತಿ ಉಂಟಾಯಿತೋ ತಕ್ಷಣ ನಾನು ಕೋವಿಡ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ನನಗೆ ಮಾಡಿದ ಮೊಟ್ಟ ಮೊದಲೇ ಕೆಲಸ ನನಗೆ ಆಕ್ಸಿಜನನ್ನು ಕೊಟ್ಟಿದ್ದು ನೋಡಿ ಯಾವ ಕೊರೋನಾ ವೈರಸನ್ನು ನಾವು ತುಂಬ ಹಗುರವಾಗಿ ತೆಗೆದುಕೋತೀವಿ ಕೇವಲ ಕೆಮ್ಮು ನೆಗಡಿ ಬರುತ್ತೆ ಒಂದು ಬೇಕು ಒಂದು ಚೀಪ್ ಬೇಕು ಮೂರು ದಿವಸ ನುಂಗಿದ್ರೆ ಸಾಕು ಮನೆಯಲ್ಲಿ ಮಲ್ಕೊಂಡಿದ್ದರೆ ಆಯಿತು ಐಸೋಲೇಷನ್ನಲ್ಲಿದ್ದರೆ ಸಾಕು ಯಾವ ಅಗತ್ಯವೇ ಇಲ್ಲ ಈ ರೀತಿ ಸಾವಿರಾರು ಜನ ಹೇಳಿದ್ದನ್ನು ಕೇಳಿ ನಾನು ಕೂಡ ಅಷ್ಟೇ ಈ ವಿಷಯದ ಕುರಿತಾಗಿ ತಾತ್ಸಾರವನ್ನು ಪಟ್ಟಿದ್ದೆ ನನಗೆ ಆಸ್ಪತ್ರೆಗೆ ಆಂಬ್ಯುಲೆನ್ಸಲ್ಲಿ ಹೋಗುವಾಗ ಆಸ್ಪತ್ರೆಯನ್ನು ಮುಟ್ತೇನೆ ಇಲ್ಲೋ ಅನ್ನುವಂಥ ಗಾಬರಿ ಇತ್ತು ಆಸ್ಪತ್ರೆ ಮುಟ್ಟಿದ ಮೇಲೆ ವೀಲ್ ಚೇರ್ನಲ್ಲಿ ನನ್ನ ಕರ್ಕೊಂಡು ಹೋದಾಗ ನನ್ನ ಬ್ಲಡ್ನಲ್ಲಿರುವಂಥ ಸ್ಯಾಚುರೇಷನ್ ಲೆವೆಲನ್ನು ನೋಡಿದಾಗ ಅದು ಕ್ಷಣದಿಂದ ಕ್ಷಣಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಕೆಳಗಿಳಿತಾ ಇರೋದನ್ನು ನೋಡಿ ನಾನು ಬದುಕುವುದು ಕಷ್ಟ ಅಂತ ನಾನು ಭಾವಿಸಿದೆ ಸೋಂಕು ನನಗೊಬ್ಬನಿಗೆ ಅಲ್ಲ ನನ್ನ ಹೆಂಡತಿಗೆ ತಗುಲಿತ್ತು ನನಗಿದ್ದಂಥ ಲಕ್ಷಣಾದಿಗಳೇ ಬೇರೆ ನನ್ನ ಹೆಂಡತಿಗಿದ್ದಂಥ ಲಕ್ಷಣಾದಿಗಳೇ ಬೇರೆ ಅವಳಿಗೆ ಡಯರಿ ಆಯಿತು ಕೆಮ್ಮು ಬರ್ತಾಯಿತ್ತು ನನಗೆ ಉಸಿರಾಟದ ತೊಂದರೆ ಆಗ್ತಾ ಇತ್ತು ನೀವು ನಂಬಿದರೆ ಬಿಟ್ಟರೆ ಬಿಡಿ ಸರ್ಕಾರದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದವು ನಾನು ಖಾಸಗಿ ಆಸ್ಪತ್ರೆಯಲ್ಲಿ ದಿನಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ಲನ್ನು ಕೊಡ್ತಾರೆ ಅನ್ನುವಂಥ ಗಾಬರಿಗೆ ಒಳಗಾಗಿ ಮೈಸೂರಿನ ಕೋವಿಡ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಅಲ್ಲಿಯ ವೈದ್ಯರು ತಮ್ಮ ಜೀವದ ಹಂಗನ್ನು ತೊರೆದು ಮಧ್ಯರಾತ್ರಿಯ ಹನ್ನೆರಡು ಗಂಟೆಗೆ ನನಗೆ ಆಕ್ಸಿಜನನ್ನು ಕೊಟ್ಟರು ಡಿವೈಸರ್ ಅನ್ನುವಂಥ ಐದು ಇಂಜೆಕ್ಷನ್ಗಳನ್ನು ನಿತ್ಯ ಚುಚ್ಚವರು ಪ್ರತಿದಿನ ಆರು ಗಂಟೆಗೆ ನನ್ನ ಶುಶ್ರೂಷೆ ಶುರುವಾದರೆ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಮಲಗಿದಾಗ ನನ್ನ ಕೈಯ ಐವಿಗೆ ಇಂಜೆಕ್ಷನನ್ನು ಚುಚ್ಚೋಗ್ತಿದ್ರು ಯಾರೂ ನನ್ನನ್ನು ಮುಟ್ಟಲಿಕ್ಕೆ ಹಿಂದೇಟ್ ಹಾಕಲಿಲ್ಲ ಯಾರೂ ನಾನೊಬ್ಬ ಕೋವಿಡ್ ಸೋಂಕಿತ ಅಂತ ದೂರ ಸರಿಯಲಿಲ್ಲ ಅಲ್ಲಿದ್ದವರು ಪ್ರತಿಯೊಬ್ಬರು ನನ್ನ ಜೀವನವನ್ನು ಉಳಿಸುವಂಥ ಏಕಮೇವ ಕೆಲಸದಲ್ಲಿ ತೊಡಗಿದ್ರು ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತೀನಿ ಯಾಕೆಂದರೆ ನನ್ನ ಪಾಲಿನ ದೇವರವರು ನಾವು ನೀವೆಲ್ಲ ಏನು ಭಾವಿಸಿದ್ದೀವಿ ಕೋವಿಡ್ ಅಂದರೆ ಇದು ಕೇವಲ ನಂಬರು ಇದನ್ನು ಎರಡು ಮಾತ್ರೆ ತೆಗೆದುಕೊಂಡು ಹೋಗಿಬಿಡತ್ತೆ ಹೋಗ್ಬೋದು ಎಸಿಂಪ್ಟಮೆಟಿಕ್ ಇರುವವ್ರಿಗೆ ಇದೇ ರೀತಿ ಬಂದು ಇದೇ ರೀತಿ ಹೊರಟು ಹೋಗ್ಬೋದು ಆದರೆ ನೂರರಲ್ಲಿ ತೊಂಬತ್ತು ಜನ ಹುಷಾರಾಗಿ ಉಳಿದ ಹತ್ತು ಜನರಿಗೆ ಯಾರಿಗೆ ಉಸಿರಾಟದ ತೊಂದರೆ ಆಗತ್ತಲ್ಲ ಯಾರಿಗೆ ಬೆಳ್ಳಂ ಬೆಳಗು ಕೆಮ್ಮಬೇಕಾಗತ್ತಲ್ಲ ಯಾರಿಗೆ ಉಸಿರಾಡವೇ ದೊಡ್ಡ ಸಮಸ್ಯೆಯಾಗಿ ಕೂತ್ಕೊಳ್ಳುತ್ತಲ್ಲ ಯಾರಿಗೆ ನಡೆಯಲಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ ಅವರೇನು ಮಾಡಬೇಕು ಒಂದು ಕಡೆ ಖಾಸಗಿ ಆಸ್ಪತ್ರೆಯವರು ಲೂಟಿಯನ್ನು ಇದ್ದಾರೆ ಯಾವುದೇ ಟ್ರೀಟ್ಮೆಂಟ್ ಕೊಡಲಾರದೆ ಒಂದು ಬೆಡ್ಗೆ ಹದಿನೆಂಟು ಸಾವಿರ ರೂಪಾಯಿ ಚಾರ್ಜ್ ಮಾಡುವಂಥ ಆಸ್ಪತ್ರೆಗಳು ಇದೇ ಮೈಸೂರಿನಲ್ಲಿದ್ದಾವೆ ಯಾವುದೇ ಟ್ರೀಟ್ಮೆಂಟನ್ನು ಕೊಡೋದಿಲ್ಲ ಒಂದು ಐದು ಸಾವಿರದ ಏಳ್ನೂರು ರೂಪಾಯಿ ರೆಮ್ ಡಿವೈಝರ್ ಇಂಜೆಕ್ಷನ್ ಮಾಡಿದರೆ ಅದಕ್ಕೆ ನಾಲ್ಕು ಪಟ್ಟು ರೇಟನ್ನು ಬಡಿತಾರೆ ನಿಮ್ಮನ್ನು ಬಂದು ಟೆಸ್ಟ್ ಮಾಡುವಂಥ ಸಿಸ್ಟರ್ಸ್ ಇರ್ತಲ್ಲ ಖಾಸಗಿ ಆಸ್ಪತ್ರೆಯವರು ಅವರ ಪಿ ಪಿ ಇ ಕಿಟ್ನ ದುಡ್ಡನ್ನು ನಿಮ್ಮ ಅಕೌಂಟಿಗೆ ಆರು ಸಾವಿರ ಹಾಗೆ ಹಾಕ್ತಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಸರ್ಕಾರದಲ್ಲಿ ಹೋಗಿ ನೀವು ಟೆಸ್ಟ್ ಮಾಡಿಸ್ತೀರಿ ಯಾವುದೋ ಚಾಮುಂಡಿಪುರಂನಲ್ಲೋ ವಿದ್ಯಾರಾಯಣಪುರಂನಲ್ಲೋ ರಾಜಾಜನಗರದಲ್ಲೋ ಪೀಣ್ಯದಲ್ಲೋ ಟೆಸ್ಟ್ ಮಾಡಿಸ್ತೀರಿ ಮಾಡಿಸಿದ ತಕ್ಷಣ ನಿಮ್ಮದು ಪಾಸಿಟಿವ್ ಬರುತ್ತೆ ಪಾಸಿಟಿವ್ ಬಂದ ತಕ್ಷಣ ನಿಮಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ನೀವು ಹೋಮ್ ಐಸೋಲೇಷನ್ ಹಾಕ್ತೀರಾ ಅಥವಾ ಸರ್ಕಾರಿ ಆಸ್ಪತ್ರೆಗೂ ಖಾಸಗಿ ಆಸ್ಪತ್ರೆಗೆ ಹೋಗ್ತೀರಾ ಅಂತ ಕೇಳ್ತಾರೆ ಹೋಮ್ ಐಸೊಲೇಷನ್ ಹೋಗ್ತೀನಿ ಅಂತಂದರೆ ನೀವು ಹೋಮ್ ಐಸೊಲೇಷನ್ ನಿಮ್ಮ ಮನೆಯಲ್ಲಿ ವ್ಯವಸ್ಥೆ ಇದೆಯಾ ಅಂತ ಬಂದು ನೋಡಿ ಹೋಗ್ತಾರೆ ಮಾತ್ರೆಗಳನ್ನು ಕೊಡ್ತಾರೆ ಜೊತೆಗೆ ಒಬ್ಬ ವೈದ್ಯರ ನಂಬರನ್ನು ನಿಮ್ಮ ಮನೆಗೆ ಕೊಟ್ಟು ಹೋಗ್ತಾರೆ ಸ್ನೇಹಿತರೆ ನಾವೆಲ್ಲದಕ್ಕೂ ಸರ್ಕಾರವನ್ನು ಬೈತೀವಿ ಹೌದು ಸರ್ಕಾರ ಎಲ್ಲದರಲ್ಲೂ ಭ್ರಷ್ಟಾಚಾರದ ವಿಷಯದಲ್ಲಿ ತಾಂಡವಾಡ್ತಾ ಇದೆ ರಸ್ತೆನಲ್ಲಿ ಹಾಕುವ ಬ್ಯಾರಿಕೇಡಿಂದ ಹಿಡಿದು ಮನೆಗೆ ಕೊಡುವಂಥ ದಿನಸಿ ವಸ್ತುವಿನಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿಯೂ ಕೊರೋನಾ ವಿಷಯದಲ್ಲಿ ದುಡ್ಡನ್ನು ಮಾಡ್ತಾಯಿದೆ ಆದರೆ ಜೊತೆ ಜೊತೆಗೆ ಆರೋಗ್ಯ ಇಲಾಖೆಯ ಈ ಹೆಲ್ತ್ ವರ್ಕರ್ಸ್ ಅಂತ ಏನಿದ್ದಾರೆ ಅವರು ನಿಜವಾಗಲೂ ಹೇಳ್ತೇನೆ ನಿರ್ಮಮಕಾರದಿಂದ ಕೆಲಸ ಮಾಡ್ತಾ ಇದ್ದಾರೆ ನಿಸ್ಪೃಹರಾಗಿ ಕೆಲಸ ಮಾಡ್ತಾಯಿದ್ದಾರೆ ನಿರಪೇಕ್ಷರಾಗಿ ಕೆಲಸ ಮಾಡ್ತಾರೆ ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಯಾವ ವೈದ್ಯರು ನನಗೆ ಇಬ್ಬರು ಟ್ರೀಟ್ ಮಾಡಿದರು ಆ ಇಬ್ಬರು ವೈದ್ಯರು ಇವತ್ತು ಕೋವಿಡ್ ಪೇಷಂಟಾಗಿ ಅದೇ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಪಿ ಪಿ ಕಿಟ್ ಹಾಕಿರ್ತಾರೆ ಮೈಯೆಲ್ಲ ಬೆವರುತ್ತಾಯಿರತ್ತೆ ಸ್ಯಾಚುರೇಷನನ್ನು ಒಂದು ಗಂಟೆಗೆ ಒಂದು ಸಲ ಎರಡು ಗಂಟೆಗೆ ಒಂದು ಸಲ ನೋಡಬೇಕು ಆರೋಗ್ಯ ಸರಿ ಇದೆಯಲ್ಲೋ ನೋಡಬೇಕು ಹಾಕಿರೋ ಆಕ್ಸಿಜನ್ ಲೆವೆಲ್ಲು ನಾಲ್ಕು ಲೀಟ್ರ್ ಇದೆಯಾ ಎರಡು ಲೀಟ್ರ್ ಇದೆಯಾ ಒಂದು ಲೀಟರ್ ಇದೆಯಾ ಟೆಸ್ಟ್ ಮಾಡ್ತಾ ಇರಬೇಕು ಇದರ ಮಧ್ಯೆ ಮೈ ಮರೆತು ಅವರ ಪಿ ಪಿ ಕಿಟ್ನು ಒಳಗಡೆ ಸೋಂಕು ಬಂದರೆ ಅವರು ನಮ್ಮ ಹಾಗೆಯೇ ಸೋಂಕಿತರಾಗಿ ಆಸ್ಪತ್ರೆಯಲ್ಲಿರಬೇಕು ಅದು ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ಕೋವಿಡ್ ಬಗ್ಗೆ ನಾನು ದೊಡ್ಡದಾದ ಬೃಹದಾಕಾರವಂಥ ರಾಕ್ಷಸ ಅಂತ ನಿಮ್ಗೆ ಹೇಳ್ತಾ ಇಲ್ಲ ನನ್ನ ಜೀವನದಲ್ಲಿ ನಡೆದಂತಹ ಘಟನೆ ತಮಗೆ ಪಾಠವಾಗಲಿ ಅನ್ನುವಂಥ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಇಪ್ಪತ್ತೊಂದು ದಿನ ಆಗಿದೆ ಈಗಲೂ ಕೂಡ ಮಾತನಾಡಲಿಕ್ಕೆ ನನಗೆ ಸುಸ್ತಾಗುತ್ತೆ ಇಪ್ಪತ್ತೊಂದು ದಿನ ಆಗಿದೆ ಈಗಲೂ ನನ್ನ ಬೆಡ್ರೂಮ್ನಿಂದ ಕೆಳಗಡೆ ಡೈನಿಂಗ್ ಹಾಲ್ ಹೋಗಲಿಕ್ಕೆ ಊಟ ಮಾಡಲಿಕ್ಕೆ ಹೋಗಲಿಕ್ಕೆ ನನಗೆ ಆಯಾಸ ಆಗುತ್ತೆ ಅಂದರೆ ಈ ಡೆಡ್ಲಿ ವೈರಸ್ಸು ನಿಮ್ಮ ದೇಹದಲ್ಲಿ ಯಾವ ಯಾವ ರೀತಿಯ ತೊಂದರೆಯನ್ನು ಕೊಡಲಿಕ್ಕೆ ಸಾಧ್ಯವೋ ಎಲ್ಲ ರೀತಿಯ ತೊಂದರೆಯನ್ನು ಕೊಡುತ್ತೆ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಅನುಭವಿಸ್ತಾ ಇದ್ದೇನೆ ಸ್ನೇಹಿತರೆ ಒಬ್ಬ ಕೋವಿಡ್ ಪೇಷಂಟ್ ಅಂದ ತಕ್ಷಣ ಜನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತೀನಿ ನಾನು ಕೋವಿಡ್ ಪೇಷಂಟ್ ಆದಮೇಲೆ ನನ್ನ ಮನೆ ಮುಂದೆ ಯಾರೂ ಬರ್ತಾ ಇಲ್ಲ ಮನೆ ಕಿಡಕಿಯಲ್ಲಿ ಆಹಾರ ಇಟ್ಟು ಹೋಗ್ತಾರೆ ನನ್ನ ಎರಡು ವಾರದ ಅವಧಿ ಮುಗಿದೋಗಿದೆ ನಾನೀಗ ಕೋವಿಡ್ ನೆಗೆಟಿವ್ ಆದರೆ ನನ್ನ ಮನೆಯ ಕೆಲಸದ ಆಳು ನಮ್ಮ ಮನೆಗೆ ಬರೋದಿಲ್ಲ ಭಯ ಇದೆ ನನ್ನ ಮನೆಗೆ ಕೊಡುವಂಥ ಸೊಪ್ಪಿನ ಹೆಣ್ಣುಮಗಳು ನಮ್ಮ ಮನೆಗೆ ಬರೋದಿಲ್ಲ ನಮ್ಮ ಮನೆಗೆ ಊಟ ಕೊಡುವಂಥ ವ್ಯಕ್ತಿ ಕಿಟಕಿಯಲ್ಲಿಟ್ಟು ಹೋಗ್ತಾನೆ ಸ್ನೇಹಿತರು ಎಲ್ಲಿ ಮಾತನಾಡಿದರೆ ಮನೆಗೆ ಹೋಗಬೇಕಾಗುತ್ತೋ ಅಂತ ಎಷ್ಟೋ ಜನ ಅವಾಯ್ಡ್ ಮಾಡ್ತಾರೆ ಇದು ಕೋವಿಡ್ ಸಂಕಷ್ಟ ಕೋವಿಡ್ ನಾವು ನೀವು ಅಂದುಕೊಂಡ ಹಾಗೆ ಯಾವುದೋ ಕೆಮ್ಮು ಜ್ವರ ನೆಗಡಿ ಖಂಡಿತ ಅಲ್ಲ ಶೇಕಡ ತೊಂಬತ್ತೊಂಬತ್ತಷ್ಟು ಜನರಿಗೆ ಎಸಿಂಟೊಮೆಟಿಕ್ ಕಾಯಿಲೆ ಬರುತ್ತೆ ಹೊರಟು ಹೋಗುತ್ತೆ ಗೊತ್ತೂ ಆಗೋದಿಲ್ಲ ಬಹಳ ಸಂತೋಷ ಆದರೆ ಒಂದು ಪರ್ಸೆಂಟ್ ಜನ ನಮ್ಮಂಥವ್ರು ಇದ್ದೀವಲ್ಲ ನಮ್ಮನ್ನು ನಮ್ಮ ಇಡೀ ಕುಟುಂಬ ಕಾಯ್ತಾ ಇರುತ್ತೆ ನಮ್ಮ ಇಡೀ ಸ್ನೇಹವರ್ಗ ಇರುತ್ತೆ ಇಡೀ ಬಂಧುಗಳು ನಮ್ಮನ್ನು ಇರ್ತಾರೆ ನಮ್ಮ ಆರೋಗ್ಯವನ್ನು ನಾವು ಕಾಯ್ಕೋಬೇಕಾದದ್ದು ನಮ್ಮ ಜವಾಬ್ದಾರಿ ಯಾರೊಬ್ಬರು ಹೇಳಿಬಿಡ್ತಾರೆ ಟೆಸ್ಟ್ ಮಾಡಿಸ್ಬೇಡಿ ಅಂತಾರೆ ಯಾಕೆ ಟೆಸ್ಟ್ ಮಾಡಿಸ್ಬಾರ್ದು ಟೆಸ್ಟ್ ಮಾಡಿಸಿ ನಷ್ಟ ಏನು ಸರ್ ಟೆಸ್ಟ್ ಮಾಡಿದರೆ ನಿಮ್ಮ ಗೌರ್ಮೆಂಟ್ನವ್ರು ದುಡ್ಡು ಕೇಳ್ತಾರ ಟೆಸ್ಟ್ ಮಾಡಿಸುವುದು ಅಂದರೆ ನಿಮ್ಮ ಪರಿವೀಕ್ಷಣೆಯನ್ನು ನೀವು ಮಾಡಿಕೊಳ್ಳುವುದು ನಿಮ್ಮ ದೇಹದ ಒಳಗಡೆ ವೈರಸ್ ಇದೆಯೋ ಇದೆಯಲ್ಲ ಅಂತ ತಿಳ್ಕೊಳ್ಳೋದು ತಿಳ್ಕೊಳ್ಳಿದ್ರೆ ಆಗೋ ನಷ್ಟ ಏನು ಇನ್ನೇ ಒಬ್ಬ ಕ್ವಾಕ್ ಡಾಕ್ಟರ್ ಹೇಳ್ದ ಹೆಗಲ ಮೇಲೆ ಅವನೊಂದು ಸ್ಟೆಥೋಸ್ಕೋಪ್ ಹಾಕ್ಕೊಂಡಿದ್ದ ಆ ಡಾಕ್ಟರ್ ಹೇಳ್ತಾ ಇದ್ದಾನೆ ನೀವು ಯಾವ ಕಾರಣಕ್ಕೂ ನಿಮ್ಮದು ಚೆಸ್ಟ್ ಎಕ್ಸ್ರೇ ಮಾಡಿಸ್ಬೇಡಿ ಮಾಡಿಸಿದ ತಕ್ಷಣ ಅದರಲ್ಲಿ ಸೋಂಕು ಕಂಡು ಬಂದ್ಬಿಡುತ್ತೆ ನಿಮಗೆ ಔಷಧಿ ಕೊಟ್ಬಿಡ್ತಾರೆ ಸ್ವಾಮಿ ಮೆಡಿಕಲ್ ಸೈನ್ಸ್ಗೆ ಟೆಕ್ನಾಲಜಿ ಸೇರ್ಕೊಂಡಿದೆ ಇವತ್ತು ನಿಮ್ಮ ಚೆಸ್ಟ್ ಎಕ್ಸ್ರೇ ಮಾಡದೆ ಹೋದರೆ ನಿಮ್ಮ ದೇಹದ ಒಳಗಡೆ ಇರುವಂಥ ಸೋಂಕು ಗೊತ್ತೇ ಆಗೋದಿಲ್ಲ ನನ್ನ ಎದೆ ಒಳಗಡೆ ಸೋಂಕಿದೆ ಅಂತ ಪುಪ್ಪಸದಲ್ಲಿ ಸೋಂಕಿದೆ ಅಂತ ಗೊತ್ತಾಗದೆ ಹೋಗಿದ್ರೆ ನನಗೆ ರೆಮ್ಡವಿಸಿರ್ ಇಂಜೆಕ್ಷನ್ ಕೊಡ್ತಾ ಇರಲಿಲ್ಲ ನನ್ನ ರಕ್ತದಲ್ಲಿ ಸ್ಯಾಚುರೇಷನ್ ಪಾಯಿಂಟ್ ಕಡಿಮೆ ಇದೆ ಅಂತ ಗೊತ್ತಾಗದೆ ಆ ಕ್ಲಿಪ್ ಹಾಕಿದಾಗ ನನಗೆ ಆಮ್ಲಜನಕವನ್ನು ಕೊಡ್ತಾನೆ ಇರಲಿಲ್ಲ ಹೋಗಿ ಮೆಡಿಕಲ್ ಸ್ಟೋರಲ್ಲಿ ಪ್ಯಾರಾಸಿಟಮಾಲ್ ತಗೊಳ್ಳಿ ಹುಷಾರಾಗಿಬಿಡಿ ಅಂತ ಹೇಳುವಂಥ ಕ್ವಾಕ್ ಇದಾರಲ್ಲ ಅವ್ರನ್ನೆಲ್ಲ ದಯವಿಟ್ಟು ಜೈಲಿಗೆ ಹಾಕಿ ಅವರ ವಿರುದ್ಧ ಹೋರಾಟ ಮಾಡಿ ಇನ್ನೊಂದು ವಿಷಯ ಹೇಳ್ತೀನಿ ಎಲ್ಲದಕ್ಕೂ ಎಲ್ಲ ಔಷಧಿಯೂ ನಾಟಲಿಕ್ಕೆ ಸಾಧ್ಯವೇ ಇಲ್ಲ ಇನ್ನೂ ಇವತ್ತು ಕೊರೋನಾ ಎನ್ನುವುದು ತೀರ ಬಾಲ್ಯಾವಸ್ಥೆಯಲ್ಲಿದೆ ಶೈಶವಾವಸ್ಥೆಯಲ್ಲಿದೆ ಯಾವ ಸ್ಥಿತಿಯಲ್ಲಿದೆ ಯಾವ ಔಷಧಿ ಹತ್ತತ್ತೆ ಸ್ಟೀರಾಯ್ಡ್ ಯಾರಿಗೆ ರೆಮ್ಡಿವೈಜರ್ ಯಾರಿಗೆ ಆಮ್ಲಜನಕ ಯಾರಿಗೆ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಷ್ಟೋ ಕೇಸ್ಗಳಲ್ಲಿ ಹುಷಾರಾದವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿರೋ ಸಹ ದಾಖಲೆಗಳು ಬೇಕಷ್ಟಿದಾವೆ ಸ್ನೇಹಿತರೆ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ಭಾಳ ಸುಸ್ತಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾರೋ ಹೇಳಿದಿರುತ್ತ ಟೆಸ್ಟ್ ಮಾಡೋದನ್ನು ನಿಲ್ಲಿಸ್ಬೇಡಿ ಟೆಸ್ಟ್ ನೀವು ನೀವೇನನ್ನೂ ಕಳೆದುಕೊಳ್ಳುವುದಿಲ್ಲ ನಾಲ್ಕು ಜನ ನಿಮ್ಮನ್ನು ಅಸ್ಪೃಶ್ಯರಾಗಿ ಎರಡು ವಾರ ಮೂರು ವಾರ ನೋಡಬಹುದು ಆದರೆ ನಿಮ್ಮ ಜೀವ ಉಳಿಯತ್ತೆ ನಿಮ್ಮ ಮನೆಯವರ ಜೀವ ಉಳಿಯತ್ತೆ ಸೋಂಕು ನನಗೊಬ್ಬನಿಗೆಲ್ಲ ಇಡೀ ಕುಟುಂಬಕ್ಕೆ ಬರುವಂಥದ್ದು ನೆನಪಿರಲಿ ನಿಮ್ಮ ಆರೋಗ್ಯಕ್ಕೋಸ್ಕರ ನಿಮ್ಮ ಹಿತಾಸಕ್ತಿಗೋಸ್ಕರ ಈ ಮಾತನ್ನು ಹೇಳಿದ್ದೀನಿ ನಾಳೆ ಹೊಸ ವಿಷಯದೊಂದಿಗೆ ಬರ್ತೇನೆ ನಮಸ್ಕಾರ ನಿಮ್ಮ ಆಶೀರ್ವಾದ ನನ್ನ ಇರಲಿ